ಟಾರ್ಗೆಟ್ ನ್ಯೂಸ್ಗೆ ಸುಸ್ವಾಗತ. ನಾನು ವೀಣಾ. ಚಾಮರಾಜನಗರ ಜಿಲ್ಲೆಯ ಗಡಿ ಭಾಗಗಳಲ್ಲಿ ಕನ್ನಡದ ವಾತಾವರಣ ಮಾಯವಾಗುತ್ತಿದೆ. ಅದರಲ್ಲೂ ಹಣೂರು ತಾಲೂಕಿನ ಗಡಿ ಗ್ರಾಮಗಳು ತಮಿಳುಮಯವಾಗಿವೆ. ಇಲ್ಲಿನ ಬಹುತೇಕ ನಾಮಫಲಕಗಳು ತಮಿಳು ಭಾಷೆಯಲ್ಲಿವೆ. ಇವು ಕರ್ನಾಟಕದ ಪ್ರದೇಶಗಳೇ ಆಗಿದ್ದರೂ ಇಲ್ಲಿ ಕನ್ನಡವನ್ನು ದುರ್ಬೀನು ಹಾಕಿ ಹುಡುಕಬೇಕಿದೆ. ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ರಾಜ್ಯ ಪುನರ್ ವಿಂಗಡಣೆಗಿಂತಲೂ ಮೊದಲು ತಮಿಳುನಾಡು ಸರ್ಕಾರದ ಅಧೀನದಲ್ಲಿತ್ತು. ಪುನರ್ ವಿಂಗಡಣೆ ಸಂದರ್ಭದಲ್ಲಿ ಮಹದೇಶ್ವರ ಬೆಟ್ಟ ಸೇರಿದಂತೆ ಕೊಳ್ಳೇಗಾಲ ತಾಲೂಕು ಪ್ರದೇಶಗಳು ಕರ್ನಾಟಕಕ್ಕೆ ಸೇರ್ಪಡೆಯಾದವು. ಆದರೆ ಇತ್ತೀಚೆಗೆ ಇಲ್ಲಿನ ಗಡಿ ಪ್ರದೇಶದಲ್ಲಿ ಕನ್ನಡದ ವಾತಾವರಣ ಮಾಯವಾಗಿದೆ. ಕೊಳ್ಳೇಗಾಲದ ಬಾವೆ ಆಗಿದ್ದ ಈಗಿನ ಹನೂರು ತಾಲೂಕಿನ ಗಡಿ ಗ್ರಾಮಗಳು ತಮಿಳುಮಯವಾಗಿವೆ. ಮಾರ್ಟಳ್ಳಿ, ನಲ್ಲೂರು, ಕೋಗ್ಯ, ಗೋಪಿನಾಥಂ ಹೀಗೆ ಹಲವಾರು ಗ್ರಾಮಗಳಲ್ಲಿ ತಮಿಳು ಇಲ್ಲವೇ ಇಂಗ್ಲಿಷ್ ನಾಮಫಲಕಗಳೇ ಎದ್ದು ಕಾಣುತ್ತಿವೆ. ಅಂಗಡಿ ಮುಗ್ಗಟ್ಟುಗಳಿರಲಿ, ಧಾರ್ಮಿಕ ಸಂಸ್ಥೆಗಳಿರಲಿ, ಖಾಸಗಿ ಶಾಲೆಗಳಿರಲಿ, ಎಲ್ಲೆಲ್ಲೂ ತಮಿಳು ನಾಮಫಲಕಗಳೇ ರಾರಾಜಿಸುತ್ತಿವೆ. ಹನೂರು ದಾಟುತ್ತಿದ್ದಂತೆ ತಮಿಳುನಾಡಿಗೆ ಹೋದಂತೆ ಭಾಸವಾಗುತ್ತಿವೆ. ಅಷ್ಟರ ಮಟ್ಟಿಗೆ ಇಲ್ಲಿ ಕನ್ನಡ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಇಲ್ಲಿನವರೆಗೆ ಕೋರ್ಟ್ ಕಚೇರಿ, ಸರ್ಕಾರದ ಸೌಲಭ್ಯಗಳಿಗೆ ಮಾತ್ರ ಕರ್ನಾಟಕ ಬೇಕು, ಉಳಿದ ವ್ಯಾಪಾರ ವ್ಯವಹಾರಕ್ಕೆಲ್ಲ ತಮಿಳುನಾಡೇ ಬೇಕು ಎಂಬಂತಹ ವಾತಾವರಣ ಇಲ್ಲಿ ನಿರ್ಮಾಣವಾಗಿದೆ. ನಾಡು ನುಡಿ ರಕ್ಷಣೆಗೋಸ್ಕರ ಇರುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಗಳ ನಿಷ್ಕಾಳಜಿಯೇ ಇದಕ್ಕೆಲ್ಲ ಕಾರಣ ಎನ್ನುತ್ತಾರೆ. ಜಿಲ್ಲೆಯ ಕನ್ನಡ ಪರ ಹೋರಾಟಗಾರ ಚಾರಾಮ್ ಶ್ರೀನಿವಾಸ್ ಗೌಡ ಜಿಲ್ಲಾಡಳಿತ ಅಲ್ಲಿನ ತಮಿಳು ನಾಮಫಲಕಗಳನ್ನು ತೆರವುಗೊಳಿಸಿ ಕನ್ನಡ ನಾಮಫಲಕ ಆಗದಿದ್ದರೆ ನಾವೇ ಈ ಕೆಲಸ ಮಾಡಬೇಕಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಹಿಂದೆ ಸಿದ್ದಲಿಂಗಯ್ಯ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಈ ಭಾಗದಲ್ಲಿ ಸಂಚಾರ ಮಾಡಿ ಪರಿಶೀಲನೆ ನಡೆಸಿದ್ದರು. ಕನ್ನಡ ಶಿಕ್ಷಕರ ಕೊರತೆ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದ್ದರು. ಕನ್ನಡಿಗರೇ ವಾಸಿಸುವ ತಮಿಳುನಾಡಿನ ತಾಳವಾಡಿ ತಿರ್ಕಾಕ್ಕು ಭೇಟಿ ನೀಡಿ ಅಲ್ಲಿನ ಶಾಲಾ ಮಕ್ಕಳಿಗೆ ಕನ್ನಡ ಪುಸ್ತಕ ಹಂಚಿದ್ದರು. ಇಂತಹ ಕಾಳಜಿ ವಹಿಸಿದರೆ ಮಾತ್ರ ಗಡಿ ಭಾಗದಲ್ಲಿ ಕನ್ನಡ ಉಳಿಸಿ ಬೆಳೆಸಲು ಸಾಧ್ಯ ಎನ್ನುತ್ತಾರೆ ಕನ್ನಡ ಜಾಗೃತಿ ಸಮಿತಿ ಮಾಜಿ ಸದಸ್ಯ ಅಬ್ರಾಹಂ.